ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಗೂಳೂರು ಗಣೇಶ ವಿಸರ್ಜನಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಗೂಳೂರು ಗಣೇಶನ ವಿಸರ್ಜನಾ ಮಹೋತ್ಸವ ಭಾನುವಾರದಂದು ಅದ್ದೂರಿಯಿಂದ ನಡೆಯಿತು. ಅಕಾಲಿಕ ಮಳೆ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಎರಡು ಬಾರಿ ಮುಂದೂಡಿಕೆಯಾಗಿದ್ದ ಗೂಳೂರು ಗಣೇಶ ವಿಸರ್ಜನಾ ಮಹೋತ್ಸವ ಭಾನುವಾರದಂದು ವಿಸರ್ಜನೆಯಿಂದ ಹಾಗೂ ವಿವಿಧ ಜಾನಪದ ಕಲಾ ಮೇಳದ ಅದ್ದೂರಿ ಮೆರವಣಿಗೆಯೊಂದಿಗೆ ಉತ್ಸವ ನಡೆಯಿತು. ಗಣಪತಿಯನ್ನ ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಕುಮಾರ್ ನೇತೃತ್ವದಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ನಡೆದು ಸಂಜೆ ವೇಳೆಗೆ ಗೂಳೂರು ಕೆರೆಯಲ್ಲಿ ವಿಸರ್ಜಿಸಲಾಯಿತು. ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರಿನಲ್ಲಿ ಹಜರತ್ ಮದರಸಾ ಆಡಳಿತ ಮಂಡಳಿ ಚುನಾವಣೆ ಪ್ರಥಮ ಬಾರಿಗೆ ನಡೆಯಿತು. ತುಮಕೂರಿನ ಇತಿಹಾಸದಲ್ಲೇ ಹಜರತ್ ಮದರ್ಸಾದ ಆಡಳಿತ ಮಂಡಳಿಯು ಚುನಾವಣೆಯನ್ನ ಭಾನುವಾರದಂದು ನಡೆಸಿತು. ಈ ಚುನಾವಣೆಯಲ್ಲಿ 15 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದ್ದು 15 ಅಭ್ಯರ್ಥಿಗಳ ಆಯ್ಕೆಗೆ 80 ಮಂದಿ ಸ್ಪರ್ಧಿಸಿದ್ದರು. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತಿಕ್ ಅಹಮದ್, ಎಸ್ಡಿಪಿಐ ಸೇರಿದಂತೆ ಹಲವಾರು ಸಿಂಡಿಕೇಟ್ಗಳು ಗೆಲ್ಲಲು ತೀವ್ರ ಪೈಪೋಟಿ ನಡೆಸಿತು. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಬಿರುಸಿನ ಮತದಾನ ನಡೆಸಿದ್ದು, ನಡುವೆ ಬಿಸಿಲನ್ನು ಲೆಕ್ಕಿಸದೆ ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಆಗಮಿಸಿ ಸರದಿಯಲ್ಲಿ ನಿಂತು ಮತ ಚಲಾಯಿಸಿದ್ದರು. ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಹೋಬಳಿ ಮಟ್ಟದ ನೂತನ ಡಿಸಿಸಿ ಬ್ಯಾಂಕ್ ಶಾಖೆಯನ್ನ ಸಚಿವ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸಿದರು. ಕಲ್ಪತರು ನಾಡಿನ ಸಹಕಾರಿ ರತ್ನ ಕೆಎನ್ ರಾಜಣ್ಣ ನೇತೃತ್ವದ ತೋವಿನಕೆರೆ ಡಿಸಿಸಿ ಬ್ಯಾಂಕ್ನ ಆನ್ಲೈನ್ ಹಣಕಾಸಿನ ಕಾರ್ಯಕ್ರಮದ ವ್ಯವಸ್ಥೆಯು ಕರ್ನಾಟಕದ 21 ಡಿಸಿಸಿ ಬ್ಯಾಂಕ್ಗಳಿಗೆ ಮಾದರಿ ಆಗಬೇಕಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ವತಿಯಿಂದ ಶನಿವಾರ ಏರ್ಪಡಿಸಲಾಗಿದ್ದ 36ನೇ ಡಿಸಿಸಿ ಬ್ಯಾಂಕ್ನ ನೂತನ ಶಾಖೆಯ ಪ್ರಾರಂಭೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಕೆಎನ್ ರಾಜಣ್ಣ ಅವರು ಮಾತನಾಡಿ, ಡಿಸಿಸಿ ಬ್ಯಾಂಕಿನಿಂದ ಸಾಲ ಪಡೆದು ಮೃತಪಟ್ಟ 6882 ಜನ ರೈತರು 21 ಕೋಟಿ ಸಾಲ ಮನ್ನಾ ಆಗಿದೆ. ಕೊರಟಗೆರೆ ತಾಲೂಕಿನ 15845 ಜನ ರೈತರ 55 ಕೋಟಿ ಬೆಳೆ ಸಾಲ ಮನ್ನವಾಗಿದೆ. ಈಗ ತೋವಿನಕೆರೆ ಡಿಸಿಸಿ ಬ್ಯಾಂಕಿನಿಂದ 1086 ಜನ ರೈತರಿಗೆ 5.4 ಕೋಟಿ ಸಾಲ ಸೌಲಭ್ಯ ಆನ್ಲೈನ್ ಮೂಲಕ ವರ್ಗಾವಣೆ ಆಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ಜಿಲ್ಲಾ ಪ್ರಧಾನ ವ್ಯವಸ್ಥಾಪಕ ರಾಮಕೃಷ್ಣ ನಾಯಕ್, ಸಲಹೆಗಾರ ಜಂಗಮಪ್ಪ, ವ್ಯವಸ್ಥಾಪಕ ಮಂಜುನಾಥ್, ಕೊರಟಗೆರೆ ನಿರ್ದೇಶಕರಾದ ಹನುಮಾನ್, ವ್ಯವಸ್ಥಾಪಕರಾದ ಲೋಕೇಶ್, ಮಹೇಶ್, ಮಂಜುನಾಥ್, ಮೇಲ್ವಿಚಾರಕ ಬೋರಣ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅಕ್ಕಮಹಾದೇವಿ, ತಾಲೂಕು ಪಂಚಾಯಿತಿ ಸದಸ್ಯೆ ಜ್ಯೋತಿ, ಸುಮಾ ಇದ್ದರು. ಚಿಂತಾಮಣಿ ತಾಲೂಕಿನ ಮೂಗಲಮರಿ ಗ್ರಾಮದ ಕೃಷಿ ಹೊಂಡಕ್ಕೆ ಇಬ್ಬರು ಚಾಲಕರು ಬಿದ್ದು ಮೃತಪಟ್ಟಿದ್ದಾರೆ. ತಾಲೂಕಿನ ಮೂಗನಮರಿ ಗ್ರಾಮದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ಇಬ್ಬರು ಚಾಲಕರು ಮೃತಪಟ್ಟಿದ್ದಾರೆ. ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬರಲಿಲ್ಲ, ವೈದ್ಯರು ಕೂಡಲೇ ಚಿಕಿತ್ಸೆ ನೀಡಲಿಲ್ಲ ಎಂದು ಆಕ್ರೋಶಗೊಂಡ ಪೋಷಕರ ಕಡೆಯ ಗುಂಪು ನಗರದ ಸರ್ಕಾರಿ ಆಸ್ಪತ್ರೆಯ ಕಿಟಕಿ ಬಾಗಿಲಿನ ಗಾಜುಗಳನ್ನ ಪುಡಿಪುಡಿ ಮಾಡಿದ್ದಾರೆ. ಮುಗಲಗೆರೆ ಗ್ರಾಮದ ರಾಮಾಂಜಿ ಎಂಬುವರ ಮಗ 11 ವರ್ಷದ ತೇಜಸ್ ಮತ್ತು 10 ವರ್ಷದ ಶಿವರಾಜ್ ಮಗ ಚರಣ್ ತಮ್ಮ ಜಮೀನಿನಲ್ಲಿರುವ ಕೃಷಿ ಹೊಂಡದಲ್ಲಿ ಬಿದ್ದಿದ್ದರು. ಒಬ್ಬ ಕಾಲು ಜಾರಿ ಬಿದ್ದಿದ್ದಾನೆ, ಅವನನ್ನ ರಕ್ಷಿಸಲು ಮತ್ತೊಬ್ಬ ಹೋಗಿದ್ದಾನೆ. ಸುತ್ತಮುತ್ತಲಿನ ಜನ ಅವರನ್ನ ನೀರಿನಿಂದ ತೆಗೆದಾಗ ಇನ್ನು ಬದುಕಿದ್ದರು. ಕೂಡಲೇ ದೂರವಾಣಿ ಮೂಲಕ ನಗರದ ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗೆ ಮನವಿ ಮಾಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬರಲಿಲ್ಲ ಎನ್ನಲಾಗಿದೆ. ಆಂಬ್ಯುಲೆನ್ಸ್ ಬರಲಿಲ್ಲ, ಮಕ್ಕಳನ್ನ ತಂದ ತಕ್ಷಣ ವೈದ್ಯರು ಬರಲಿಲ್ಲ ಎಂದು ಆಕ್ರೋಶಗೊಂಡ ಗುಂಪು ಆಸ್ಪತ್ರೆಯ ಪ್ರವೇಶ ದ್ವಾರದ ಗಾಜುಗಳು ಹಾಗೂ ಸಹಾಯವಾಣಿ ವಿಭಾಗದ ಗಾಜುಗಳು ಪುಡಿಪುಡಿ ಮಾಡಿದ್ದಾರೆ. ಗಾಜುಗಳನ್ನ ಧ್ವಂಸ ಮಾಡಿ ಸಿಬ್ಬಂದಿಯ ಮೇಲೂ ಹಲ್ಲೆ ನಡೆಸಲು ಮುಂದಾದರು ಎಂದು ವೈದ್ಯರಾದ ಡಾಕ್ಟರ್ ವಾಣಿ ತಿಳಿಸಿದರು. ಕೊರಟಗೆರೆಯಲ್ಲಿ ಸುರಕ್ಷಾ ಚಾರಿಟಬಲ್ ಸೇವಾ ಸಮಿತಿಯನ್ನ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅತ್ಯಂತ ಮಹತ್ವಪೂರ್ಣ ಸ್ಥಾನ ಪಡೆದಿದ್ದು, ಯುವಕರು ಇದನ್ನ ರೂಢಿಸಿಕೊಳ್ಳಬೇಕು ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಪಟ್ಟಣದ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ನೂತನ ಸುರಕ್ಷಾ ಚಾರಿಟಬಲ್ ಸೇವಾ ಸಮಿತಿ ಉದ್ಘಾಟನೆ, ಬಡವರಿಗೆ ಹೊಸ ಬಟ್ಟೆಯನ್ನ ವಿತರಿಸುವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿವೃತ್ತ ಐಎಎಸ್ ಅಧಿಕಾರಿ ಬಲದೇವ ಕೃಷ್ಣ ಮಾತನಾಡಿ, ಸುರಕ್ಷಾ ಚಾರಿಟೇಬಲ್ ಸೇವಾ ಸಮಿತಿ ಮುಂಬರುವ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಾಮಾಜಿಕ ಸೇವೆಯನ್ನು ಸಹ ರೂಢಿಸಿಕೊಂಡು ಬರಬೇಕು.
ಮುಂಬರುವ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಯೊಂದಿಗೆ ಬಡಜನರ ಮದುವೆ ಮತ್ತು ಇತರ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುವ ಸಮುದಾಯ ಭವನವನ್ನ ನಿರ್ಮಿಸಿಕೊಳ್ಳಬೇಕು. ಇದಕ್ಕೆ ಶಾಸಕರು ಸಂಪೂರ್ಣ ಸಹಕಾರ ನೀಡುವ ಭರವಸೆ ಇದೆ ಎಂದರು. ಡಾಕ್ಟರ್ ಜಿ ಪರಮೇಶ್ವರ ಅವರು ಈ ಬಾಗಿಲು ಅವರ ತಂದೆಯವರು ಮಾನ್ಯ ಶ್ರೀ ಗಂಗಾಧರ್ ದಿವಂಗತ ಗಂಗಾಧರ್ ಅವರು ಮತ್ತು ನಮ್ಮ ತಂದೆಯವರು ಕೂಡ ಈ ಬಾಗಿಲಲ್ಲಿ ಬಹಳ ಓಡಾಡಿ ಆ ಕಾಲದಲ್ಲಿ ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ರು. ಅವ್ರ ತಂದೆಯವರು ನಮಗೂ ಕೂಡ ಹೇಳ್ತಾ ಇದ್ರು, ನಾವು ಹೇಗಪ್ಪ ಈ ಭಾಗದ ವಿದ್ಯಾರ್ಥಿಗಳ ಆ ಕಾಲದಲ್ಲಿ ವಿದ್ಯಾರ್ಥಿಗಳ ಆ ಕಾಲದ ಯುವಕರನ್ನ ನಾವು ಮುತ್ತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೈಕಲ್ ಹಾಕೊಂಡು ಹೋಗೋರು, ರಾಗಿ ಕಣ ಜಾಸ್ತಿ, ಉರುಳಿ ಕಾಳಿನ ಬೆಳೆ ಜಾಸ್ತಿ, ಆ ಕಡೆಗಳು ಹೋಗಿ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡಿ ಹಾಸ್ಟೆಲ್ ಅನ್ನ ನಡೆಸ್ತಂತವ್ರು ಅಂತ ಸುಪುತ್ರರು ಡಾಕ್ಟರ್ ಜಿ ಪರಮೇಶ್ವರ ಅವರು. ಅಶೋಕ್, ರಾಜವರ್ಧನ್, ರೋಹಿಣಿ, ಸುರೇಶ್, ವೆಂಕಟಾಚಲಯ್ಯ, ಎಂಎನ್ಜೆ ಮಂಜುನಾಥ್, ಕೆಪಿಸಿಸಿ ಕಾರ್ಯದರ್ಶಿ ದಿನೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಅಶ್ವಥ್ ನಾರಾಯಣ್, ಅರಕೆರೆ ಶಂಕರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಕುಮಾರ್, ಮಹಿಳಾ ಅಧ್ಯಕ್ಷೆ ಜಯಮ್ಮ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಕೆಆರ್ ಓಬಳರಾಜು, ಮಾಜಿ ಉಪಾಧ್ಯಕ್ಷ ಕೆವಿ ಮಂಜುನಾಥ್, ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷ ರಾಘವೇಂದ್ರ, ಟ್ರಸ್ಟ್ ಅಧ್ಯಕ್ಷ ಶಂಕರ್, ಮುಖಂಡರಾದ ಗಣೇಶ್, ಮಂಜುನಾಥ್, ಛಾಯಾಪತಿ, ಕಣಿವೆ ಹನುಮಂತರಾಯಪ್ಪ, ಗಂಗಾಧರ್, ಮಧುಸೂದನ್ ಇತರರಿದ್ದರು. ಕುಣಿಗಲ್ ತಾಲೂಕಿನ ಬಿದನಗೆರೆ ಬಸವೇಶ್ವರ ಮಠದಲ್ಲಿ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹಕ್ಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಬಣ್ಣದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕುಣಿಗಲ್ ತಾಲೂಕಿನ ಬಿದನಗೆರೆ ಬಸವೇಶ್ವರ ಮಠದಲ್ಲಿ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹದ ಬಣ್ಣದ ಕಾರ್ಯಕ್ರಮಕ್ಕೆ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಶನಿವಾರ ಚಾಲನೆ ನೀಡಿದರು. ಪಟನಾಯಕನಹಳ್ಳಿ ನಂಜಾವಧೂತ ಸ್ವಾಮೀಜಿಗಳು, ಹಂಗಾರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಸ್ವಾಮಿಗಳು, ಶಾಸಕ ಡಾ ರಂಗನಾಥ್, ಫೀಲ್ಡ್ ಬ್ಯಾಂಕ್ ರಾಜ್ಯಾಧ್ಯಕ್ಷ, ಪೀಠಾಧಿಕಾರಿ ಧನಂಜಯ ಗುರುಜಿ, ಬಿಜೆಪಿ ಮುಖಂಡ ರಾಜೇಶ್ ಗೌಡ, ಪುರಸಭಾಧ್ಯಕ್ಷ ನಾಗೇಂದ್ರ ಹಾಗೂ ಪುರಸಭೆ ಸದಸ್ಯರುಗಳು, ಇತರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ವಿದ್ಯಾ ಚೌಡೇಶ್ವರಿ ಮಠ ಬಾಲ ಮಂಜುನಾಥ ಸ್ವಾಮಿಗಳು, ಸರ್ಕಾರ ಮಠಮಾನ್ಯಗಳಿಗೆ ನೀಡುವುದನ್ನ ನಿಲ್ಲಿಸಬೇಕು. ಇದೇ ಹಣವನ್ನ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿನಿಯೋಗಿಸಬೇಕು ಹಾಗೂ ಖಾಸಗಿ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ ರೈತರ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗುವಲ್ಲಿ ಹಾಗೂ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮುಜರಾಯಿ ಸಚಿವ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರತೆ ಹಾಗೂ ಅಭಿವೃದ್ಧಿಗೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸದಾ ಬದ್ಧವಾಗಿದೆ. ಮುಜರಾಯಿ ದೇವಾಲಯಗಳಿಗೆ ಭಕ್ತರು ಹಾಕುವ ಹಣ ಭಕ್ತರಿಗೆ ವಿನಿಯೋಗವಾಗುವ ನಿಟ್ಟಿನಲ್ಲಿ ಸಪ್ತಪದಿ ಎಂಬ ಕಾರ್ಯಕ್ರಮದ ಮೂಲಕ ಬಡವರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ಕೊರೋನಾ ಸಂಕಷ್ಟದ ನಡುವೆಯೂ ಸರ್ಕಾರ ಮುಜರಾಯಿ ಇಲಾಖೆಯು ಅನುದಾನ ಕಡಿತ ಮಾಡಲಿಲ್ಲ, ಪವಿತ್ರ ಕ್ಷೇತ್ರಗಳ ರಕ್ಷಣೆಗೆ ಬದ್ಧವಾಗಿರುತ್ತದೆ ಎಂದು ಹೇಳಿದರು. ಗುಡಿಬಂಡೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ವಾರ್ಡ್ವಾರು ನಗರ ಪ್ರದಕ್ಷಿಣೆ ನಡೆಸಿದರು. ಗುಡಿಬಂಡೆ ಪಟ್ಟಣದ 11 ವಾರ್ಡ್ಗಳಲ್ಲಿನ ಸಮಸ್ಯೆ ಕುಂದುಕೊರತೆ ದೂರುಗಳನ್ನು ಪರಿಹರಿಸುವ ಸಲುವಾಗಿ ಇಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ವಾರ್ಡ್ವಾರು ನಗರ ಪರ್ಯಟನೆ ನಡೆಸಿದರು. ಪ್ರತಿ ವಾರ್ಡಿನಲ್ಲಿ ಬಹುತೇಕ ನೀರು, ಪಡಿತರ, ಒತ್ತುವರಿ, ಚರಂಡಿ, ರಸ್ತೆ ಸಮಸ್ಯೆಗಳೇ ಹೆಚ್ಚಾಗಿ ಕೇಳಿಬಂದವು. ಶಾಸಕರು ತಮ್ಮ ಜೊತೆಯಲ್ಲಿ ಇದ್ದ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ ಕೂಡಲೇ ಸಮಸ್ಯೆಯನ್ನು ತಮ್ಮ ಮುಂದಿನ ಭೇಟಿಯೊಳಗೆ ಬಗೆಹರಿಸುವಂತೆ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನಾಲ್ಕನೆಯ ವಾರ್ಡ್ನ ಕೋಟೆಯ ವೇಣುಗೋಪಾಲ್ ಮನೆ ರಸ್ತೆಯ ಸಿಮೆಂಟ್ ರಸ್ತೆಯು ಅತ್ಯಂತ ಕಳಪೆ ಕಾಮಗಾರಿಯಿಂದಾಗಿ ಹಾಳಾಗಿದ್ದು, ಇದನ್ನ ವೀಕ್ಷಿಸಿದ ಶಾಸಕರು ಕೆಂಡಾಮಂಡಲಾಗಿ ಈ ಕಳಪೆ ಕಾಮಗಾರಿಗೆ ಅನುಮೋದನೆ ನೀಡಿದ ಇಂಜಿನಿಯರ್ಗೆ ನೋಟಿಸ್ ನೀಡಲು ತಿಳಿಸಿದ್ರು. ಕೆಲವೆಡೆ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಮಳೆ ನೀರು ಮನೆಯೊಳಗೆ ಬರುತ್ತಿದೆ ಎಂದು ಕೆಲವರು ದೂರಿದ್ರು. ಇದೇ ಸಮಯದಲ್ಲಿ ಪಟ್ಟಣ ಪಂಚಾಯಿತಿಯ ಕಸ ಹಾಗೂ ತ್ಯಾಜ್ಯ ನಿರ್ವಹಣೆಗಾಗಿ ಖರೀದಿಸಿರುವ ನೂತನ ಜೆಸಿಪಿಗೆ ಚಾಲನೆ ನೀಡಲಾಯಿತು. ಈ ಸಮಯದಲ್ಲಿ ತಹಸೀಲ್ದಾರ್, ಪೊಲೀಸ್ ನಿವೃತ್ತ ನಿರೀಕ್ಷಕ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಸೇರಿದಂತೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು, ಮುಖಂಡರಾದ ದ್ವಾರಕಾನಾಥ್ ನಾಯ್ಡು, ಚಂದ್ರಶೇಖರ್ ನಾಯ್ಡು, ಇಸ್ಮಾಯಿಲ್ ಬಾಬು, ಅಂಬರೀಷ, ಲಕ್ಷ್ಮೀಕಾಂತಮ್ಮ, ಗಾಂಧಿ ಶ್ರೀನಿವಾಸ್, ಬಾಲಕೃಷ್ಣಾರೆಡ್ಡಿ, ನರೇಂದ್ರ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ನಾಗರಿಕರು ಹಾಜರಿದ್ದರು. ಚಿಕ್ಕಬಳ್ಳಾಪುರದ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಸ್ವತಂತ್ರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಜನ್ಮ ಜಯಂತಿಯನ್ನ ವಿಶೇಷವಾಗಿ ಆಚರಿಸಲಾಯಿತು.
ರಾಷ್ಟ್ರದ ಅಭಿವೃದ್ಧಿಗೆ ಯುವಕರ ಪಾತ್ರ ಪ್ರಮುಖವಾದದ್ದು ಎಂದು ನ್ಯಾಯಾಧೀಶರಾದ ದೇವರಾಜ್ ಹೇಳಿದರು. ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಜನ್ಮ ಜಯಂತಿ ಈ ದಿನದ ನೆನಪಿಗಾಗಿ ಚಿಕ್ಕಬಳ್ಳಾಪುರ ಹೊರಹೊಲಯದ ವಿಷ್ಣುಪ್ರಿಯ ಕಾಲೇಜಿನ ಬಿಬಿಎಂ ಬಿಕಾಂ ತರಗತಿ ವಿದ್ಯಾರ್ಥಿಗಳಿಂದ ಎಡಿಪಿ ವೀಕ್ಷಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಲೇಜು ಆವರಣವೆಲ್ಲ ಜಾತ್ರಾ ಮನೋಭಾವದಿಂದ ಕೂಡಿತ್ತು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬಗೆ ಬಗೆಯ ತಿನಿಸುಗಳ ಮೇಳ ನಾಳಿಗೆಗೆ ರುಚಿ ನೋಡೋಕೂ ಆಕರ್ಷಕವಾಗಿತ್ತು. ಕಾನೂನು ನೇಷನ್ ಬಿಲ್ಡಿಂಗ್ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ದೇವರಾಜ್ ಸಹ ಈ ಫನಿ ಮೇಳದಲ್ಲಿ ಕುರುಕುಲು ತಿಂಡಿಗಳ ಚಾಟ್ ಸವಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಷ್ಣುಪ್ರಿಯ ಕಾಲೇಜ್ ಚೇರ್ಮನ್ ರಾಮಚಂದ್ರ ರೆಡ್ಡಿ ಅವರು ದೇಶ ಕಟ್ಟುವ ಯುವಕರ ಪಾತ್ರ ಹೇಗಿರಬೇಕು ಅನ್ನೋದರ ಬಗ್ಗೆ ಕಾನೂನು ಅರಿವು ಮೂಡಿಸಲಾಯಿತು. ಇವತ್ತು ಇಡಿಪಿ ಪ್ರೋಗ್ರಾಮ್ ಅಂತ ನಾವು ಮಾಡ್ತಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಭವಿಷ್ಯದಲ್ಲಿ ಅವರು ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೋದು, ಆ ಉದ್ಯೋಗದಲ್ಲಿ ಪರಿಣಿತಿಯನ್ನು ಇರಬೇಕು ಮತ್ತು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂತಂದರೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸು ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರೊಟ್ಟಿಗೆ ವಿದ್ಯಾರ್ಥಿಗಳೇ ಆಯೋಜಿಸಿದ್ದ ಫನ್ ಫೇರ್ ಸಹ ವೀಕ್ಷಣೆ ಮಾಡಿತು. ಗುಡಿಬಂಡೆಯಲ್ಲಿ ವೀರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ 124ನೇ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಗುಡಿಬಂಡೆ ಪಟ್ಟಣದ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ಇಂದು ಭಾರತ ಸ್ವತಂತ್ರ ಸಂಗ್ರಾಮದ ವೀರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ 124ನೇ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಈ ಸಮಯದಲ್ಲಿ ಮುಖ್ಯ ಶಿಕ್ಷಕಿ ಹಾಗೂ ಶಾಲೆಯ ಕಾರ್ಯದರ್ಶಿ ಡಿಎಲ್ ಪರಿಮಳ ಮಾತನಾಡಿ, ಆಜಾದ್ ಹಿಂದ್ ಸೇನೆಯನ್ನ ಸ್ಥಾಪಿಸಿ ತಮ್ಮದೇ ಆದ ಶೈಲಿಯಲ್ಲಿ ಬ್ರಿಟಿಷರನ್ನ ನಡುಗಿಸುವಂತೆ ಮಾಡಿದರು. ಇಂತಹ ಅನೇಕ ಮಹಾನೀಯರ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶವು ಸ್ವಾತಂತ್ರ್ಯ ಗಳಿಸಿದೆ. ಇಂದು ನಮ್ಮ ಸ್ವಾತಂತ್ರ್ಯ ಜೀವನಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟ ಸುಭಾಷ್ ಚಂದ್ರ ಬೋಸ್ ನಮಗೆ ಎಂದೆಂದಿಗೂ ಆದರ್ಶಪ್ರಾಯರು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ನ್ಯೂ ಪಬ್ಲಿಕ್ ಶಾಲೆಯ ಬೋಧಕ ವರ್ಗದ ಕಲೀಲುಲ್ಲಾ, ಧನಲಕ್ಷ್ಮಿ, ಪೂರ್ಣಿಮಾ, ಶಿಲ್ಪಾ, ನಿತ್ಯಶ್ರೀ, ಜಮೀನಾ, ಶ್ರೀನಿವಾಸ್, ಅಂಬರೀಶ್, ವಿದ್ಯಾರ್ಥಿ ನಾಯಕರುಗಳಾದ ಶಿರ್ಷಾ, ಬೃಂದಾ, ಮಂಜುನಾಥ್, ಆಕಾಶ್, ನಿತಿನ್ ಕುಮಾರ್, ವೇಣುಗೋಪಾಲ್, ಮನುಷಾ ಹಾಗೂ ಪೋಷಕರಿದ್ರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಪುಷ್ಪಯಾಗ ನಡೆಯಿತು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಪುಷ್ಪಯಾಗವನ್ನ ವಿದ್ಯುತ್ತಕವಾಗಿ ನೆರವೇರಿಸಲಾಯಿತು. ವೇದಮೂರ್ತಿ ಬ್ರಹ್ಮಶ್ರೀಗಳಾದ ನರಸಿಂಹಮೂರ್ತಿ, ಸಾನಾ ನಾಗೇಂದ್ರ, ಶ್ರೀಶಾ ಸಿಂಹಭಟ್, ಸೋಮೇನಹಳ್ಳಿಯ ರಾಮಶರ್ಮ, ಸುಬ್ರಹ್ಮಣ್ಯ ಶರ್ಮ ಮೊದಲಾದವರ ವೇದ ಘೋಷಣೆಗಳೊಂದಿಗೆ ನಡೆದ ಪುಷ್ಪಯಾಗ ಕಾರ್ಯಕ್ರಮದಲ್ಲಿ ಸಾವಿರಾರು ತರಹಾವರಿ ಪುಷ್ಪಗಳ ಸುರಿಮಳೆಯಿಂದಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ವಿಗ್ರಹ ಮೂರ್ತಿ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರಾರು ಭಕ್ತ ಜನರ ಕಣ್ಮಣ ಸೆಳೆಯಿತು. ಪೂಜಾಯಾಗದ ನಂತರ ಭಕ್ತರಿಗೆ ಅನ್ನಸಂತರ್ಪಣೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವು ದೇವಾಲಯದ ಪ್ರಮುಖ ಧರ್ಮದರ್ಶಿ ವೆಂಕಟೇಶ್ ಮೂರ್ತಿ, ಧರ್ಮದರ್ಶಿ ಡಾಕ್ಟರ್ ಗಿರೀಶ್ ರಾವ್, ವೇದಮೂರ್ತಿ, ಬ್ರಹ್ಮಶ್ರೀಗಳಾದ ನರಸಿಂಹಮೂರ್ತಿ, ಸನಾ ನಾಗೇಂದ್ರ, ಶ್ರೀಶಾ ಸಿಂಹಭಟ್, ಅರುಣ್ ಕುಮಾರ್, ಮುರಳೀಕೃಷ್ಣ, ಸೋಮೇನಹಳ್ಳಿಯ ರಾಮಶರ್ಮ, ಸುಬ್ರಹ್ಮಣ್ಯ ಶರ್ಮ, ಬಾಲು ಶರ್ಮ, ಬಾಲಾಜಿ, ನಾಗೇಂದ್ರ ಪ್ರಸಾದ್ ಮೊದಲಾದವರ ನೇತೃತ್ವದಲ್ಲಿ ನಡೆಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು. Thank you.